ವಿಶ್ವ ಪರಿಸರ ದಿನದ ಅಂಗವಾಗಿ ವಿಜಯ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಸ್ತುತಪಡಿಸುವ ವಿಶ್ವ ಪರಿಸರ ದಿನ 2019 ಕೊಲ್ಲದ ಜಾಯ್ಲ್ಯಾಂಡ್ ಶಾಲಾ ಆವರಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯ ವ್ಯಾಪ್ತಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಈ ಸಂದರ್ಭ ಆಯೋಜಿಸಿಕೊಳ್ಳಲಾಗಿತ್ತು. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ, ONGC, ಕರ್ನಾಟಕ ಬ್ಯಾಂಕ್, ಕ್ಯಾಮ್ಕೋ, SDCC ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವು. ಗಿಡ ನೆಟ್ಟ ಬಳಿಕ ಟೈಮ್ಸ್ ಆಫ್ ಇಂಡಿಯಾದ ಸರ್ಕ್ಯುಲೇಷನ್ ಮ್ಯಾನೇಜರ್ ಕದ್ರಿ ನವನೀತ ಶೆಟ್ಟಿ, ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ನೀರು, ಸ್ವಚ್ಛ ಪರಿಸರ, ಇದು ನಮಗೆ ಬದುಕಲಿಕ್ಕೆ ಬೇಕು. ಬದುಕಲಿಕ್ಕೆ ಬೇಕಾದದ್ದು ಆರಂಭದಲ್ಲಿ ನಮಗೆ ಉಸಿರಾಡಲಿಕ್ಕೆ ಗಾಳಿ ಬೇಕು, ಕುಡಿಲಿಕ್ಕೆ ನೀರು ಬೇಕು, ತಿನ್ನಲಿಕ್ಕೆ ಆಹಾರ ಬೇಕು. ಇದು ಇಷ್ಟು. ಅದರಲ್ಲಿ ಮೊದಲಾಗಿ ಬೇಕಾದದ್ದು ನಮಗೆ ಆಹಾರ ಇಲ್ಲದೆ ಕೆಲವು ದಿವಸ ಬದುಕಬಹುದು, ನೀರು ಇಲ್ಲದೆ ಕೆಲವು ದಿವಸ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷ ಕೂಡ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಒಳ್ಳೆಯ ಗಾಳಿ ನಮಗೆ ಬೇಕು, ನಾವು ಸೇವನೆ ಮಾಡುವಂಥ ಗಾಳಿ. ನಾವು ಕೆಲವು ಫೋಟೋಸ್ ಎಲ್ಲ ನೋಡ್ತೇವೆ ಕೆಲವು ನಗರಗಳಲ್ಲಿ, ಅಲ್ಲೆಲ್ಲ ಸ್ಕೂಟರಲ್ಲಿ ಹೋಗುವವರೆಲ್ಲ ಮಾಸ್ಕ್ ಹಾಕಿ ಹೋಗುವುದನ್ನು ನೋಡ್ಬೋದು, ಯಾಕೆ ಅಲ್ಲಿ ಪೊಲ್ಯೂಷನ್ ಇದೆ. ಈವನ್ ಡೆಲ್ಲಿಯಲ್ಲಿ ಅಲ್ಲಿ ಹಗಲು ಹೊತ್ತಲ್ಲಿ ಕೂಡ ಎದುರು ಹೋಗುವ ವಾಹನಗಳು ಕಾಣುವುದಿಲ್ಲ, ಅಷ್ಟು ಅಲ್ಲಿ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್. ಈ ಏರ್ ಪೊಲ್ಯೂಷನ್ನ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಈ ವಿಶ್ವ ಪರಿಸರ ದಿನಾಚರಣೆ ಮತ್ತು ಅರಣ್ಯ, ಈ ಒಂದು ಹಸಿರು ಕರ್ನಾಟಕ ನೀರಿಗಾಗಿ ಅರಣ್ಯ, ಇಂಥದ್ದೆಲ್ಲ ಕಾರ್ಯಕ್ರಮಗಳು ಅರಣ್ಯ ಇಲಾಖೆ ಮಾಡಿಕೊಂಡಿದೆ. ಇದನ್ನು ಹೆಚ್ಚು ಮನೆ ಮನೆಗೆ, ಅದರಲ್ಲೂ ಮುಂದಿನ ಭವಿಷ್ಯತ್ತಿನ ವಿದ್ಯಾರ್ಥಿಗಳಿಗೆ ಅದನ್ನು ಮುಟ್ಟಿಸ್ಬೇಕು. ನಾವೆಲ್ಲ ಒಳ್ಳೆಯ ಪರಿಸರ ಅನುಭವಿಸಿದ್ದೇವೆ, ನಿಮಗೆ ಅದನ್ನು ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ, ಆ ಪರಿಸರವನ್ನು ಅದೇ ಥರದ ಒಂದು ರೀತಿಯಲ್ಲಿ ಮುಂದುವರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಶಾಲೆಗೆ ಬಂದು ನಿಮಗೆ ಚಿತ್ರ ಬಿಡಿಸುವ ಕಾರ್ಯಕ್ರಮ ಮುಖಾಂತರ ನಿಮ್ಮಲ್ಲಿ ಅದು ಪರಿಸರ ಭಾವನೆಯನ್ನು ಬೆಳೆಸ್ಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಪರಿಸರ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು ತಿಳ್ಕೊಂಡಿದ್ದೀರಿ, ಒಂದು 4 ಗಿಡ ಮರ ಬಳ್ಳಿ ಅಷ್ಟೇ, ಅಷ್ಟೇ ಪರಿಸರ ಅಲ್ಲ. ಪರಿಸರದಲ್ಲಿ 4 ವಿಧ ಇದೆ. 2 ನ್ಯಾಚುರಲಾಗಿ ದೇವರು ಸೃಷ್ಟಿ ಮಾಡಿದ ಪರಿಸರ, ಒಂದು ಯಾವುದು ಭೌಗೋಳಿಕ ಪರಿಸರ, ಈ ಭೂಮಿ ಏನಾದರೂ ಲೆವೆಲ್ ಆಗಿದೆಯಾ ಅಥವಾ ಬೆಟ್ಟ ಗುಡ್ಡಗಳನ್ನು ಕೂಡಿದೆಯಾ? ಹಾಂ, ಬೆಟ್ಟ ಗುಡ್ಡ ಸಮುದ್ರ ಜರಿ ಅಂದರೆ ಅಲ್ಲಿ ಕಾಡು, ಇವೆಲ್ಲ ಪರಿಸರ. ಅಂದರೆ ಭೌಗೋಳಿಕವಾಗಿ ಭೂಮಿ ಏನು ರಚನೆ ಆಗಿದೆ ಅದು ಭೌಗೋಳಿಕ ಪರಿಸರ. ಈ ಭೌಗೋಳಿಕ ಈ ಭೂಮಿಯಲ್ಲಿ ನಾವು ಒಬ್ಬರೇ ಮನುಷ್ಯ ಮಾತ್ರ ಬದುಕಿದಾನ ಅಥವಾ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಬದುಕಿದಾವ? ಹಾಂ, ಆ ಗೆದ್ದಲಿಂದ ಹಿಡಿದು ದೈತ್ಯಾಕಾರದ ಆನೆ ಭೂಮಿಯಲ್ಲಿ, ಆಮೇಲೆ ಸಣ್ಣ ಇದು ಏನು ಇದು ಹೇಳ್ತಾರೆ ಏನು ಜೆಲ್ಲಿ ಫಿಶ್, ಜೆಲ್ಲಿ ಫಿಶಿಂದ ಸ್ಟಾರ್ಟ್ ಆಗಿ ವೇಲ್ಸ್ ಸ್ವಿಮ್ಮಿಂಗಲ್ದಷ್ಟು ದೊಡ್ಡ ದೈತ್ಯ ಸಸ್ತನಿ, ಅಂದರೆ ಅಷ್ಟು ದೊಡ್ಡ ಪ್ರಾಣಿ ಸಮುದ್ರದಲ್ಲಿವೆ. ಅಂದರೆ ಆಲ್ಮೋಸ್ಟ್ 4,800 ವೆರೈಟಿ ಅಂದರೆ ಪ್ರಭೇದಗಳಿದ್ದಾವೆ. ಅಷ್ಟು ಪ್ರಭೇದಗಳನ್ನು ದೇವ್ರು ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲ ಒಂದಕ್ಕೊಂದು ಲಿಂಕ್. ಆದರೆ ಈ ಎಲ್ಲ ಪರಿಸರದಲ್ಲಿ ಅವೆಲ್ಲವೂ ಉಳಿದ್ರೆ ಮಾತ್ರ ಮನುಷ್ಯ ಉಳಿತಾರೆ. ಬಟ್ ನಾವು ಮನುಷ್ಯ ಉಳಿದ್ರೆ ಅವ್ರಿಗೇನು ತೊಂದರೆ ಇಲ್ಲ, ಅವು ಸ್ವಚ್ಛಂದವಾಗಿ ಬರ್ತದೆ. ಅಂದರೆ ಇದು ಜೈವಿಕ ಪರಿಸರ. ಈ ಜೈವಿಕ ಪರಿಸರ ಮತ್ತು ಈ ಭೌಗೋಳಿಕ ಪರಿಸರದಲ್ಲಿರುವಂಥ ಇದನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ನಮ್ಮಲ್ಲಿ ಆರ್ಥಿಕ ಪರಿಸರ ಅಂತ ಇರ್ತದೆ. ಅಂದರೆ ನಾವು ಮನುಷ್ಯ ಇದನ್ನು ಅನುಭವಿಸುವನು ಅದಕ್ಕೇನಾದರೂ ಸ್ವಲ್ಪ ಕಿಂಚಿತ್ ಅದಕ್ಕೆ ಹಣವನ್ನು ಖರ್ಚು ಮಾಡಿ ನಾವು ಕೆಲಸ ಮಾಡಬೇಕು. ವಿಜಯ ಕರ್ನಾಟಕದ ಯೋಗೀಶ್ ಒಳ್ಳ, ಸತೀಶ್ ಕುಮಾರ್ ಪುಂಡಿಕಾಯಿ, ಜಾಯ್ಲ್ಯಾಂಡ್ ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಈ ವೇಳೆ ಹಾಜರಿದ್ದರು.